ಎಲ್ಲರಿಗೂ ನಮಸ್ಕಾರ ಸೋ ಇವತ್ತಿನ ಈ ವಿಡಿಯೋದಲ್ಲಿ ಡಯೋಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೋ ನಾವು ಡಿಸ್ಕಸ್ ಮಾಡ್ತಿರೋ ಸೀರೀಸ್ ವೈರ್ಲೆಸ್ ಪಿಎಸ್ಐ ಕರ್ನಾಟಕ 2020 ಸೋ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸಿಸ್ಟಮ್ ಇದಕ್ಕೆ ರಿಲೇಟೆಡ್ ಇನ್ 50 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ ಪಿಎಸ್ಐ ವೈರ್ಲೆಸ್ ಕರ್ನಾಟಕ ಪೇಪರಲ್ಲಿ ಸೊ ಅದರಲ್ಲಿ ಇದು ಫೋರ್ತ್ ವಿಡಿಯೋ ಸೊ ಆಲ್ರೆಡಿ ಒಂದು ಮೂರು ವಿಡಿಯೋ ಇದ್ರ ಮೇಲೆ ಆಗಿದೆ ಸೊ ಪ್ಲೇಲಿಸ್ಟ್ ಅಲ್ಲಿ ಇರುತ್ತೆ ಸೊ ನೀವು ಅದನ್ನು ಚೆಕ್ ಮಾಡ್ಕೋಬಹುದು ನೋಡಿಲ್ಲ ಅಂತಂದ್ರೆ ಆಲ್ರೆಡಿ ನೋಡಿದ್ರೆ ತುಂಬಾ ಒಳ್ಳೇದು ಸೊ ನೆಕ್ಸ್ಟ್ ವಿಡಿಯೋ ಇದನ್ನ ನೋಡಿ ಸೊ ಇದರಲ್ಲಿ ಇವತ್ತು ನಾವು ಏನು ಟಾಪಿಕ್ ಡಿಸ್ಕಸ್ ಮಾಡ್ತೀವಿ ಅದರ ಹೆಸರು ಡಯೋಡ್ ಅಂತ ಸೊ ನಾವೇನೇನು ನೋಡ್ತೀವಿ ಗೊತ್ತಾ ಸೊ ಫಸ್ಟ್ ನಾವು ನೋಡೋದು ಡಯೋಡ್ ಅಂದರೆ ಏನು ಅಂತ ಸೊ ಡಯೋಡ್ ಡೆಫಿನಿಷನ್ ಏನು ಸ್ಟ್ರಕ್ಚರ್ ಆಫ್ ಡಯೋಡ್ ಡಯೋಡ್ ಹೇಗಿರುತ್ತೆ ಅದರ ಸಿಂಬಾಲ್ ಏನು ಅದರ ಯೂಸಸ್ ಏನು ಸೊ ಲಾಸ್ಟ್ ಪಾರ್ಟ್ ತುಂಬ ಇಂಟ್ರೆಸ್ಟಿಂಗು ಅದರಲ್ಲಿ ಏನು ನೋಡ್ತೀವಿ ಸೊ ಪ್ರೀವಿಯಸ್ ಆಗಿ ಕ್ವಶನ್ ಪೇಪರ್ಸಲ್ಲಿ ಆಲ್ರೆಡಿ ಪಿ ಎಸ್ ಐ ಪಿ ಸಿ ಕ್ವಶನ್ ಪೇಪರ್ಸಲ್ಲಿ ಈ ಡಯೋಡ್ ಟಾಪಿಕ್ ಮೇಲೆ ಏನಾದರೂ ಕ್ವಶನ್ಸ್ ಕೇಳಿದಾರ ಸೊ ಆ ಕ್ವಶನ್ಸನ್ನು ಒಂದು ಕಡೆ ಲಿಸ್ಟ್ ಮಾಡಿ ಅದಕ್ಕೆ ಆನ್ಸರನ್ನು ನಾನು ಕೊಡ್ತೀನಿ ಸೊ ಆಲ್ರೆಡಿ ನೀವು ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿದರೆ ಸೊ ನೀವು ನೋಡಿರ್ತೀರಾ ಸೇಮ್ ಸ್ಟ್ರಕ್ಚರ್ ಇರುತ್ತೆ ಫಸ್ಟು ಸ್ವಲ್ಪ ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕು ಆಮೇಲೆ ಅದಕ್ಕೆ ರಿಲೇಟೆಡು ಕ್ವಶನ್ಸ್ ತೆಗೆದು ಅದನ್ನು ಡಿಸ್ಕಸ್ ಮಾಡ್ತೀನಿ ಸೊ ಇದೊಂದು ಫ್ಲೋ ಇರುತ್ತೆ ಗೈಸ್ ಸೊ ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ವೀಡಿಯೋಸ್ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಅದರಿಂದ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಅಫ್ಕೋರ್ಸ್ ನಮಗೂ ಸಬ್ಸ್ಕ್ರೈಬರ್ಸಿಂದ ಹೆಲ್ಪ್ ಆಗುತ್ತೆ ಸೊ ಅದು ಎಕ್ಸ್ಪೆಕ್ಟೇಷನ್ ನಮಗೆ ನಿಮ್ಮಿಂದ ಇರುತ್ತೆ ಸೊ ವಿಡಿಯೋ ಒಳ್ಳೇದು ಅನಿಸಿದ್ರೆ ಅಥವಾ ಕಂಟೆಂಟ್ ಲೈಕ್ ಆದರೆ ಪ್ಲೀಸ್ ಒಂದು ಥಂಬ್ ಕೊಡಿ ಐ ಮೀನ್ ಒಂದು ಲೈಕ್ ಮಾಡಿ ಸೊ ಕಮೆಂಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಆಲ್ ರೈಟ್ ಸೊ ಇವತ್ತಿನ ಟಾಪಿಕ್ ಕಡೆ ನಾವು ಹೊರಡೋಣ ಸೊ ಸ್ವಲ್ಪ ಸ್ಕ್ರೀನ್ ಡೌಟ್ ಮಾಡ್ತೀನಿ ವೇಟ್ ಮಾಡಿ ಆಲ್ ರೈಟ್ ಸೊ ಟಾಪಿಕ್ ಏನಿದೆ ಡಯೋಡು ಪಿ ಎಸ್ ಐ ವೈರ್ಲೆಸ್ಸಲ್ಲಿ ಯೂಸ್ ಆಗುತ್ತೆ ಸೊ ಇದೆಲ್ಲ ಆಯಿತು ಓಕೆ ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಸೊ ಫಸ್ಟ್ ಬೇಸಿಕ್ ಕ್ವಶನ್ ವಾಟ್ ಈಸ್ ಡಯೋಡ್ ಸೊ ಒಂದು ಟಾಪಿಕ್ ಬಗ್ಗೆ ನಾವು ಓದ್ತಿದ್ದೀವಿ ಅಂದರೆ ಅದು ಏನು ಅಂತ ಗೊತ್ತಿರಬೇಕು ಸೊ ಆವಾಗಲೇ ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಸೊ ವಾಟ್ ಈಸ್ ಡಯೋಡ್ ಡಯೋಡ್ ಅಂದರೆ ಏನು ಸೊ ಡಯೋಡ್ ಈಸ್ ಆ್ಯಂಡ್ ಟೂ ಟರ್ಮಿನಲ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಹ್ಯಾಸ್ ಗಾಟ್ ಒನ್ ಸೆಮಿಕಂಡಕ್ಟರ್ ಮಟೀರಿಯಲ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ಅದರ್ ಟು ಸೆಮಿಕಂಡಕ್ಟರ್ ಸ್ಲ್ಯಾಬ್ಸ್ ಸೊ ಡಯೋಡ್ ಅನ್ನೋದು ಒಂದು ಟೂ ಟರ್ಮಿನಲ್ ಡಿವೈಸ್ ಅಂದರೆ ಅದಕ್ಕೆ ಎರಡು ತುದಿಗಳಿವೆ ಸೊ ಆ ಎರಡು ತುದಿಗಳು ಹೇಗೆ ಫಾರ್ಮ್ ಆಗಿದೆ ಎರಡು ಸೆಮಿಕಂಡಕ್ಟರ್ ಪೀಸನ್ನು ಒಂದು ಒಂದರ ಪಕ್ಕ ಇನ್ನೊಂದು ಇಡುವುದರ ಮೂಲಕ ಸೊ ಇದರಲ್ಲಿ ಹೇಗಿದೆ ನೋಡಿ ಸಾರಿ ಸೊ ಎರಡು ಸೆಮಿಕಂಡಕ್ಟರ್ ಪೀಸ್ ಇದೆ ಸೊ ಇದು ಒಂದು ಸೆಮಿಕಂಡಕ್ಟರ್ ಪೀಸ್ ಇದೆ ಅಂತ ಅಂದ್ಕೊಳ್ಳಿ ಇದಕ್ಕೆ ಸೈಡಲ್ಲಿ ಇನ್ನೊಂದು ಸೆಮಿಕಂಡಕ್ಟರ್ ಪೀಸನ್ನು ನಾವು ಇಡ್ತೀವಿ ಸೊ ಇನ್ನೊಂದು ಸೆಮಿಕಂಡಕ್ಟರ್ ಪೀಸನ್ನು ಇಲ್ಲಿ ಇಡುವುದರ ಮೂಲಕ ಇದಕ್ಕೆ ಎರಡು ತುದಿಯಾಗುತ್ತೆ ಇದೊಂದು ತುದಿ ಆಯಿತಾ ಮತ್ತು ಇದೊಂದು ತುದಿ ಸೊ ಫಸ್ಟ್ ತುದಿ ಇದು ಸೆಕೆಂಡ್ ತುದಿ ಇದು ಸೊ ಈ ಎರಡಕ್ಕರ ನಡುವೆ ಆಗುವಂಥ ಒಂದು ಪೋರ್ಷನ್ ಇದೆಯಲ್ಲ ಇಲ್ಲಿ ಓವರ್ಲ್ಯಾಪ್ ಆಗಿದೆಯಲ್ಲ ಸೊ ಇದನ್ನು ಜಂಕ್ಷನ್ ಅಂತ ಕರಿತೀವಿ ಸೊ ಇದರಲ್ಲಿ ಎರಡು ಸೆಮಿಕಂಡಕ್ಟರನ್ನು ಕೂಡಿಸುವ ಮೂಲಕ ಅಥವಾ ಸ್ಯಾಂಡ್ವಿಚ್ ಮಾಡುವ ಮೂಲಕ ಫಾರ್ಮ್ ಆಗಿರುವಂತಹ ಎರಡು ತುದಿಗಳು ಇರುವಂಥ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನ ಡಯೋಡ್ ಅಂತ ಕರಿತೀವಿ ಸೊ ಇದು ಬೇಸಿಕ್ ಡೆಫಿನೇಷನ್ ಆಫ್ ಡಯೋಡ್ ಓಕೆ ಸೊ ಡಯೋಡ್ ಡೆಫಿನೇಷನ್ ಕ್ಲಿಯರ್ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ವಿಲ್ ಮೂವ್ ಟು ದ ಸ್ಲೈಡ್ ದ್ಯಾಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಡಯೋಡ್ ಸೊ ಡಯೋಡ್ನ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಡಯೋಡ್ ಸ್ಟ್ರಕ್ಚರ್ ಹೇಗಿರುತ್ತೆ ಡಯೋಡ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಂತ ಸೊ ಇದರಲ್ಲಿ ಎರಡು ಪಾರ್ಟ್ ಇರುತ್ತೆ ಗೈಸ್ ಫಸ್ಟ್ ಒನ್ ಪಿ ಟೈಪ್ ಆಫ್ ಮಟೀರಿಯಲ್ ಇರುತ್ತೆ ಇನ್ನೊಂದು ಎನ್ ಟೈಪ್ ಆಫ್ ಮಟೀರಿಯಲ್ ಇರುತ್ತೆ ಪಿ ಟೈಪ್ ಅಂತಂದರೆ ಪಾಸಿಟಿವ್ ಅಂದರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಕಮ್ಮಿ ಇರುತ್ತೆ ಹೋಲ್ಸ್ ಜನ್ರೇಟ್ ಆಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಹೋಲ್ಸ್ ಅಂತ ಇಂಡಿಕೇಟ್ ಮಾಡಿದ್ದೀನಿ ಸೊ ಇದರಲ್ಲಿ ಎಲೆಕ್ಟ್ರಾನಿಕ್ ಸಂಖ್ಯೆ ಕಮ್ಮಿ ಇರುತ್ತೆ ಎನ್ ಟೈಪ್ ಅಂತಂದರೆ ಇದರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ ಪಾಸಿಟಿವ್ ಹೋಲ್ಸ್ ಕಮ್ಮಿ ಇರುತ್ತೆ ಸೊ ಇದರಲ್ಲಿ ನೀವು ಫ್ರೀ ಎಲೆಕ್ಟ್ರಾನ್ಸ್ ಕಾಣ್ಬೋದು ಸೊ ಎನ್ ಟೈಪಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಪಿ ಟೈಪಲ್ಲಿ ಹೋಲ್ಸ್ ಇರುತ್ತೆ ಸೊ ಇದರಲ್ಲಿ ಫಂಡಮೆಂಟಲ್ ಬೇಸಿಕ್ ಥಿಂಗ್ ಆಗೋದಂದರೆ ಫ್ರೀ ಎಲೆಕ್ಟ್ರಾನ್ಸು ಎನ್ ಟೈಪಿಂದ ಪಿ ಟೈಪ್ ಕಡೆ ಫ್ಲೋ ಆಗ್ತವೆ ಸೊ ಎಲೆಕ್ಟ್ರಾನ್ಸ್ ಈ ಕಡೆ ಫ್ಲೋ ಆಗ್ತವೆ ಆವಾಗ ಕರೆಂಟ್ ಅಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಸೊ ಇದೇ ಬೇಸಿಕ್ ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮ್ ಆಗೋಕ್ಕೆ ಯೂಸ್ ಆಗುವಂಥ ಪ್ರಿನ್ಸಿಪಲ್ ದಟ್ ಈಸ್ ಡ್ಯೂ ಟು ದ ಮೂಮೆಂಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಫ್ರಾಮ್ ಎನ್ ರೀಜನ್ ಟು ದ ಪಿ ರೀಜನ್ ಸೊ ಇಟ್ ವಿಲ್ ಕ್ರಿಯೇಟ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಎಲೆಕ್ಟ್ರಾನ್ಸ್ ದ ಕರೆಂಟ್ ವಿಲ್ ಬಿ ಮೂವಿಂಗ್ ಫ್ರಾಮ್ ಪಿ ಟೈಪ್ ಟು ದ ಎನ್ ಟೈಪ್ ಆಫ್ ಸ್ಲ್ಯಾಬ್ ಸೊ ಇಟ್ ವಿಲ್ ಬಿ ಫ್ರಾಮ್ ಆ್ಯನೋಡ್ ಟು ಕ್ಯಾಥೋಡ್ ಸೊ ಈ ಕಡೆ ಇರೋದನ್ನು ಆ್ಯನೋಡ್ ಎ ಅಂತ ಡಿನೋಟ್ ಮಾಡ್ತೀವಿ ಸೊ ಇದು ಪಾಸಿಟಿವ್ ಇರುತ್ತೆ ಸೊ ಇದನ್ನು ಪಾಸಿಟಿವ್ ಅಂತ ತೊಗೋತೀವಿ ಸೊ ಈ ಕಡೆ ಇರೋದು ನೆಗೆಟಿವ್ ಸೊ ಇದನ್ನು ಕ್ಯಾಥೋಡ್ ಅಂತ ಡಿನೋಟ್ ಮಾಡ್ತೀವಿ ಇದು
ನೆಗೆಟಿವ್ ಇರುತ್ತೆ ಸೊ ಇದು ನೆಗೆಟಿವ್ ಇರುತ್ತೆ ಓಕೆ ಸೊ ಇದು ಬೇಸಿಕ್ ಸ್ಟ್ರಕ್ಚರ್ ಗೈಸ್ ಆಮೇಲೆ ಇದು ಓವರ್ ಲ್ಯಾಪ್ ಆಗಿದೆಯಲ್ಲ ಪೋರ್ಷನ್ ಇಲ್ಲಿ ಏನು ತೋರಿಸಿದ್ದೀನಲ್ಲ ಇದನ್ನು ನಾವು ಜಂಕ್ಷನ್ ಅಂತ ಕರಿತೀವಿ ಲೈಕ್ ಟ್ರೈನ್ ಜಂಕ್ಷನ್ ಬಸ್ ಜಂಕ್ಷನ್ ಇರುತ್ತಲ್ಲ ಸೊ ಎರಡು ವಸ್ತುಗಳು ಕೂಡುವ ಒಂದು ಸ್ಥಳವನ್ನು ಜಂಕ್ಷನ್ ಅಂತ ಕರಿತೀವಿ ಸೊ ಇಲ್ಲಿ ಪಿ ಟೈಪ್ ಮತ್ತು ಎನ್ ಟೈಪ್ ಕೂಡುವ ಸ್ಥಳವನ್ನು ಸೊ ಇದ್ರ ತುತ್ತ ತುದಿ ಇದೆ ಇದು ಇದೆ ಆಮೇಲೆ ಇದ್ರ ತುತ್ತ ತುದಿ ಇದು ಇದೆ ಸೊ ಇವೆರಡು ಕೂಡ್ತಿದೆ ಅದಕ್ಕೆ ಅದನ್ನು ಜಂಕ್ಷನ್ ಅಂತ ಕರಿತೀವಿ ಸೊ ಇಲ್ಲೇ ಮೇನ್ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ ಎಕ್ಸ್ಚೇಂಜ್ ಆಗುತ್ತೆ ಸೊ ಇದು ಎಕ್ಸ್ಟರ್ನಲ್ ಪವರ್ ಸಪ್ಲೈ ಮತ್ತು ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸನ್ನು ಮೂವ್ ಮಾಡೋಕ್ಕೆ ಪವರ್ ಸಪ್ಲೈ ಕೊಡ್ತೀವಿ ಸೊ ಇದಿರೋದು ಸ್ವಿಚ್ ಇದೆ ಸೊ ಸ್ವಿಚ್ ನೆಸೆಸರಿ ಇಲ್ಲ ಬಟ್ ಡಯಾಗ್ರಾಮಲ್ಲಿ ಇರುತ್ತೆ ಸೊ ಐ ಮೀನ್ ಸ್ವಿಚ್ ಬೇಸಿಕ್ ಇರುತ್ತೆ ಬಟ್ ನಾವು ಥಿಯರಿ ಓದ್ಕೊಳ್ಳೋಗಿಲ್ಲ ಸ್ವಿಚ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಓಕೆ ಸೊ ಇದರಲ್ಲಿ ಇಂಥ ಡೀಪ್ ನಾಲೆಜ್ ನಿಮಗೇನು ಬೇಕಾಗಿಲ್ಲ ಗೈಸ್ ಜಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಷ್ಟೇ ಕೇಳ್ತಾರೆ ಸೊ ಇದ್ರ ಬಗ್ಗೆ ಏನು ಪ್ಯಾನಿಕ್ ಜಾಸ್ತಿ ಆಗಬೇಡಿ ಸೊ ಏನಪ್ಪ ಇದು ಹೋಲ್ಸು ಏನು ಪಿ ಟೈಪು ಏನು ಎನ್ ಟೈಪು ಏನು ಪ್ಲಸ್ ಮೈನಸ್ ಅಂತೆಲ್ಲ ಬರ್ತಿದ್ದೀರಿ ಅಂತ ಸೊ ಜಸ್ಟ್ ನಾನು ನಿಮಗೆ ಜನರಲ್ ನಾಲೆಜ್ ಕೊಡ್ತಿದ್ದೀನಿ ಏನಿದೆ ಅಂತ ಆಮೇಲೆ ನಾನು ಇದ್ರ ಮೇಲೆ ಕೇಳಿರುವಂಥ ಈಸಿ ಈಸಿ ಕ್ವಶನ್ಸ್ ಎಲ್ಲ ಲಿಸ್ಟ್ ಮಾಡಿದ್ದೀನಿ ಸೊ ಆ ಕ್ವಶನ್ಸ್ ನೀವು ನೋಡಿಬಿಟ್ರೆ ನಿಮಗೆ ತುಂಬಾ ಈಸಿಯಾಗಿ ಅದನ್ನು ಆನ್ಸರ್ ಮಾಡೋಕ್ಕಾಗುತ್ತೆ ಸೊ ದಟ್ಸ್ ವೈ ನಾನು ಸ್ವಲ್ಪ ನಿಮಗೆ ಥಿಯರಿ ಹೇಳಿ ಅದನ್ನು ಹೇಳ್ತೀನಿ ಸೊ ನಾನೆಲ್ಲ ವೀಡಿಯೋಸಲ್ಲಿ ಹೀಗೆ ಮಾಡೋದು ಸೊ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಪೂರ್ತಿ ತಿಳಿಬೇಕಂತ ಏನಿಲ್ಲ ಸೊ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟಿರಲಿ ಸೊ ಇಟ್ಸ್ ಓಕೆ ಓಕೆ ಸೊ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ನೋಡಿ ಸಿಂಬಲ್ ಆಫ್ ಡಯೋಡ್ ಇದೆ ಸೊ ಡಯೋಡ್ ಸಿಂಬಲ್ ಹೇಗಿರುತ್ತೆ ಸೊ ಇದು ಮಲ್ಟಿಪಲ್ ಚಾಯ್ಸಲ್ಲಿ ತುಂಬ ಕೇಳ್ತಾರೆ ಗೈಸ್ ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸೊ ಈ ಡಯೋಡ್ ಸಿಂಬಲ್ ಹೀಗಿರುತ್ತೆ ಏನಿದೆ ನೋಡಿ ಒಂದು ಬಾರ್ ಇದೆ ಒಂದು ಟ್ರಯಾಂಗಲ್ ಇದೆ ಸೊ ಈ ಕಡೆ ಇರೋದು ಈ ಬಾರ್ ಹಿಂದ್ಗಡೆ ಇರೋದು ಆ್ಯನೋಡು ಅದು ಪಾಸಿಟಿವ್ ಆಗಿರುತ್ತೆ ಈ ಬಾರ್ ಮುಂದ್ಗಡೆ ಇರೋದು ಕ್ಯಾಥೋಡು ಅದು ನೆಗೆಟಿವ್ ಆಗಿರುತ್ತೆ ಸೊ ಇದು ಡಯೋಡ್ನ ಸಿಂಬಲು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಾಲ್ಕು ಸಿಂಬಲ್ ಕೊಡ್ತಾರೆ ಈ ಬಾರ್ ಈ ಕಡೆ ಹಾಕ್ತಾನೆ ಅಥವಾ ಈ ಬಾರೇ ಕೊಡೋದಿಲ್ಲ ಅಥವಾ ಆಲ್ ಆಫ್ ದ ಅಬೋವ್ ಅಂತ ಕೊಡ್ತಾನೆ ಆಮೇಲೆ ರಿಯಲ್ ಲೈಫಲ್ಲಿ ಡಯೋಡೇ ಕಾಣುತ್ತೆ ರಿಯಲ್ ಲೈಫಲ್ಲಿ ಇದು ರೆಡ್ ಆಗಿರುತ್ತೆ ಇದು ಬ್ಲ್ಯಾಕ್ ಆಗಿರುತ್ತೆ ಮತ್ತು ಇಲ್ಲಿ ರೆಡ್ ಸ್ಟ್ರಿಪ್ ಇರುತ್ತೆ ಸೊ ವೈಟ್ ಅಂತ ತೋರಿಸಿದ್ದಾರೆ ಬಟ್ ಇಲ್ಲಿ ರೆಡ್ ಸ್ಟ್ರಿಪ್ ಇರುತ್ತೆ ಅದು ಜೀನಾ ಡಯೋಡ್ಗಿರುತ್ತೆ ಸೊ ಸಮಾಟ್ ಸಿಮ್ಲರ್ ಇರುತ್ತೆ ಈ ಡಯಾಗ್ರಾಮ್ಗೆ ಓಕೆ ಸೊ ಇದು ಆಯಿತು ಡಯೋಡ್ನ ಸಿಂಬಲ್ ಓಕೆ ಸೊ ಇವಾಗ ನಮ್ಮ ಆ್ಯಕ್ಚುವಲ್ ಟಾಪಿಕ್ಗೆ ಬರೋಣ ಸೊ ದ್ಯಾಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ ದ ಸಾರಿ ಸೊ ಅಪ್ಲಿಕೇಶನ್ಸ್ ಫಸ್ಟ್ ನೋಡೋಣ ಸ್ವಲ್ಪ ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಡಯೋಡ್ನ ಸೊ ಡಯೋಡ್ ಯೂಸ್ ಮಾಡೋದು ರೆಕ್ಟಿಫಿಕೇಷನಲ್ಲಿ ಅಂದರೆ ಎಸಿ ಟು ಡಿಸಿ ಕನ್ವರ್ಷನಲ್ಲಿ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್ ಅಂದರೆ ಫ್ಯೂಸಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಸೊ ಜಾಸ್ತಿ ವೋಲ್ಟೇಜ್ ಬಂದರೆ ಅದನ್ನು ರೆಗ್ಯುಲೇಟ್ ಮಾಡೋಕ್ಕೆ ಡಯೋಡ್ಸ್ ಯೂಸ್ ಮಾಡ್ತಾರೆ ಲಾಜಿಕ್ ಗೇಟ್ಸಲ್ಲಿ ಅಂದರೆ ಬೂಲಿಯನ್ ಕಾನ್ಸೆಪ್ಟನ್ನು ನಾವು ಅಪ್ಲೈ ಮಾಡೋಕ್ಕೆ ಅಥವಾ ಅದನ್ನು ಸಾಲ್ವ್ ಮಾಡೋಕ್ಕೆ ಲಾಜಿಕ್ ಗೇಟ್ಸಲ್ಲಿ ಯೂಸ್ ಮಾಡ್ತೀವಿ ಟೆಂಪ್ರೇಚರ್ ಮೆಸರಿಂಗ್ ಡಿವೈಸಸ್ ಟೆಂಪ್ರೇಚರ್ ಸೆನ್ಸರಲ್ಲೆಲ್ಲ ಯೂಸ್ ಮಾಡ್ತೀವಿ ಮತ್ತು ಕರೆಂಟ್ ಸ್ಟೇರಿಂಗ್ ಡಿವೈಸಸ್ ಕರೆಂಟ್ ಸ್ಟೇರಿಂಗ್ ಡಿವೈಸಸ್ ಅಂದರೆ ಕರೆಂಟನ್ನು ಕಂಟ್ರೋಲ್ ಮಾಡುವಂತಹ ಸಾಧನಗಳಲ್ಲಿ ಸೊ ಇದರಲ್ಲೆಲ್ಲ ನಾವು ಡಯೋಡ್ಸನ್ನು ಯೂಸ್ ಮಾಡ್ತೀವಿ ಸೊ ಇದರೆಲ್ಲ ನೆನಪಿಟ್ಕೊಳ್ಬೇಕಂತೇನಿಲ್ಲ ಸೊ ಜಸ್ಟ್ ನಿಮಗೆ ಒಂದು ಐಡಿಯಾ ಇರಲಿ ಅಂತ ನಾನು ಹೇಳ್ತಿದ್ದೀನಿ ಓಕೆ ಸೊ ಇದರಲ್ಲೆಲ್ಲ ನಾವು ಡಯೋಡ್ ಯೂಸ್ ಮಾಡ್ತೀವಿ ಆಲ್ ರೈಟ್ ಸೊ ಇವಾಗ ನಮ್ಮ ಆ್ಯಕ್ಚುವಲ್ ಟಾಪಿಕ್ ದ್ಯಾಟ್ ಈಸ್ ಕ್ವಶನ್ಸ್ಗೆ ಹೋಗೋಣ ಸೊ ಇದೆಲ್ಲ ಕ್ವಶನ್ಸ್ ಆ್ಯಕ್ಚುಲಿ ಗೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೆಲ್ಲ ಕೇಳಿರೋದು ಮತ್ತು ತುಂಬ ಪ್ರೊಬ್ಯಾಬಲ್ ಕ್ವಶನ್ಸ್ ಯಾವ್ದು ಕೇಳ್ಬೋದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಬೇಸಿಕ್ ಆಗಿರುವಂಥ ಕ್ವಶನ್ಸನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ವಿತ್ ಆನ್ಸರ್ಸ್ ಓಕೆ ಸೊ ಫಸ್ಟ್ ಕ್ವಶನ್ಗೆ ಹೋಗೋಣ ಹೌ ಮೆನಿ ಜಂಕ್ಷನ್ಸ್ ಆರ್ ದೇರ್ ಇನ್ ಅ ಡಯೋಡ್ ಸೊ ರಿಪೀಟೆಡ್ ಕ್ವಶನ್ಸ್ ಗೈಸ್ ತುಂಬ ಸತಿ ಕೇಳಿದ್ದಾರೆ ಇದನ್ನು ಆಲ್ರೆಡಿ ನಾನೇ ಒಂದು 4-5 ಸತಿ ನೋಡಿದ್ದೀನಿ ಇದನ್ನು ಸೊ ಹೌ ಮೆನಿ ಜಂಕ್ಷನ್ಸ್ ಆರ್ ದೇರ್ ಇನ್ ಅ ಡಯೋಡ್ ಸೊ ಡಯೋಡಲ್ಲಿ ಎಷ್ಟು ಜಂಕ್ಷನ್ ಇರುತ್ತೆ ಸೊ ನಿಮಗೆ ಸ್ಟ್ರಕ್ಚರ್ ತೋರಿಸಿದ್ದೆ ಸ್ಟ್ರಕ್ಚರಲ್ಲಿ ಎಷ್ಟಿತ್ತು ಒಂದು ಎನ್ ಟೈಪ್ ಆಫ್ ಸ್ಲ್ಯಾಬು ಇನ್ನೊಂದು ಪಿ ಟೈಪ್ ಆಫ್ ಸ್ಲ್ಯಾಬ್ ಇತ್ತು ಸೊ ಇನ್ ಬಿಟ್ವೀನ್ ಇರೋದೇ ಇದು ಜಂಕ್ಷನು ಸೊ ಅದರಲ್ಲಿ ಎಷ್ಟು ಜಂಕ್ಷನ್ ಇತ್ತು ಇರೋದು ಒಂದೇ ಒಂದು ಜಂಕ್ಷನು ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ದ್ಯಾಟ್ ಈಸ್ ಅ ಡಯೋಡ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಒನ್ ಜಂಕ್ಷನ್ ಸೊ ದ್ಯಾಟ್ಸ್ ವೈ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ಓಕೆ ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸೊ ನೆಕ್ಸ್ಟ್ ಕ್ವಶನಲ್ಲಿ ನೋಡಿ ದ ರಿವರ್ಸ್ ಕರೆಂಟ್ ಇನ್ ಅ ಡಯೋಡ್ ಈಸ್ ಆಫ್ ದ ಆರ್ಡರ್ ಆಫ್ ಸೊ ರಿವರ್ಸ್ ಕರೆಂಟ್ ಏನಿರುತ್ತೆ ಅಂದರೆ ಫಾರ್ವರ್ಡ್ ಬಯಾಸ್ ಅಂತಂದರೆ ಪಾಸಿಟಿವ್ ಟರ್ಮಿನಲ್ಗೆ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ಗೆ ಡಯೋಡ್ ಪಾಸಿಟಿವ್ ಟರ್ಮಿನಲ್ ಅಥವಾ ಆ್ಯನೋಡ್ ಕನೆಕ್ಟ್ ಮಾಡಿದ್ರೆ ಅದನ್ನು ಪಾಸಿಟಿವ್ ಅಂತ ಕರಿತೀವಿ ಸೊ ಜಸ್ಟ್ ನಾನು ಸ್ವಲ್ಪ ಹಿಂದಕ್ಕೆ ಹೋದರೆ ಸೊ ಈ ಆ್ಯನೋಡ್ಗೆ ಸ್ವಲ್ಪ ನೀವು ಇಲ್ಲಿ ಬ್ಯಾಟ್ರಿ ತೊಗೊಂಡ್ರಿ ಸೊ ಈ ಬ್ಯಾಟ್ರಿ ಇರುತ್ತೆ ಅದರದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಇರುತ್ತೆ ದೊಡ್ಡದಾಗಿ ಬ್ಯಾಟ್ರಿಯನ್ನು ಈಗ ರಿಪ್ರೆಸೆಂಟ್ ಮಾಡ್ತೀವಿ ಸೊ ಇದರಲ್ಲಿ ಇದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ ದೊಡ್ಡದಾಗಿರೋ ಗೆರೆ ಸೊ ಇದನ್ನು ತಂದುಬಿಟ್ಟು ಆ್ಯನೋಡಿಗೆ ಕನೆಕ್ಟ್ ಮಾಡಿದ್ರೆ ಈ ಥರ ಆಮೇಲೆ ಇದನ್ನು ತಂದುಬಿಟ್ಟು ನೆಗೆಟಿವ್ ಟರ್ಮಿನಲ್ನ
ಕ್ಯಾಥೋಡಿ ಕನೆಕ್ಟ್ ಮಾಡಿದ್ರೆ ಇದು ಫಾರ್ವರ್ಡ್ ಬಯಾಸ್ ಎಫ್ ಅಂತ ನಾನು ಇದನ್ನ ರಿಪ್ರೆಸೆಂಟ್ ಮಾಡಬಹುದು. ಆಮೇಲೆ ಇದನ್ನ ಅಪೋಸಿಟ್ ಮಾಡಿದ್ರೆ ಐ ಮೀನ್ ಇದರಲ್ಲಿ ಇದಿರುತ್ತಲ್ಲ, ಸೊ ಇದನ್ನ ನಾನು ಜಾಸ್ತಿ ಹೈಟ್ ಮಾಡಿಬಿಟ್ರೆ ಸೊ ಇದು ಇವಾಗ ಪಾಸಿಟಿವ್ ಆಯಿತು. ಓಕೆ, ಸೊ ಈ ಪಾಸಿಟಿವ್ ಟರ್ಮಿನಲ್ನ ತಂದುಬಿಟ್ಟು ಕ್ಯಾಥೋಡ್ ನೆಗೆಟಿವ್ಗೆ, ಇಲ್ಲಿ ನೋಡಿ ಇದು ಪಾಸಿಟಿವ್ ಇದೆ, ಇದನ್ನು ನಾನು ನೆಗೆಟಿವ್ಗೆ ತಂದು ಕನೆಕ್ಟ್ ಮಾಡ್ತಿದ್ದೀನಿ, ಸೊ ಇದು ರಿವರ್ಸ್ ಬಯಾಸ್ ಆಗುತ್ತೆ. ಸೊ ಡಯೋಡಲ್ಲಿ ಇರೋದು ಎರಡೇ ಬಯಾಸು, ಫಾರ್ವರ್ಡ್ ಬಯಾಸು ಮತ್ತು ರಿವರ್ಸ್ ಬಯಾಸು. ಸೊ ಆ್ಯನೋಡ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಪ್ರಿವಿಯಸ್ ಆಗಿ ಮಾಡಿದ್ನಲ್ಲ, ಸೊ ಅದು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಆ್ಯನೋಡ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಆದರೆ ಅದು ರಿವರ್ಸ್ ಬಯಾಸ್ ಆಗುತ್ತೆ. ಸೊ ಇದೇ ಗೈಸ್ ಎರಡು ಇರೋದು, ಸೊ ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಓಕೆ, ಸೊ ಇವಾಗ ಕ್ವಶನ್ ಏನು ಕೇಳಿದ್ದಾರೆ, ದ ರಿವರ್ಸ್ ಕರೆಂಟ್. ಓಕೆ, ಸೊ ಇದನ್ನ ರೈಟ್ ಮಾಡ್ತೀನಿ. ಸೊ ದ ರಿವರ್ಸ್ ಕರೆಂಟ್ ಇನ್ ಡಯೋಡ್ ಈಸ್ ಆಫ್ ದ ಆರ್ಡರ್ ಆಫ್, ಸೊ ರಿವರ್ಸ್ ಕರೆಂಟ್ ಅಂದರೆ ಈ ರಿವರ್ಸ್ ಕರೆಂಟ್ ಇರುತ್ತಲ್ಲ ಯಾವ ಆರ್ಡರಲ್ಲಿ ಇರುತ್ತೆ ಅಂದರೆ ರಿವರ್ಸ್ ಕರೆಂಟ್ ಆ್ಯಕ್ಚುಲಿ ಗೈಸ್ ತುಂಬ ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಕಮ್ಮಿ ಇರೋದು ಯಾವುದು, ಕಿಲೋ ಆ್ಯಂಪಿಯರ್, ಮಿಲಿ ಆ್ಯಂಪಿಯರ್, ಮೈಕ್ರೋ ಆ್ಯಂಪಿಯರ್ ಮತ್ತು ಆ್ಯಂಪಿಯರ್. ಸೊ ಇವತ್ತು ಕಿಲೋ ತುಂಬ ದೊಡ್ಡದು, ಆ್ಯಂಪಿಯರ್ ನಾರ್ಮಲು, ಮಿಲಿ ಆ್ಯಂಪಿಯರ್ ಚಿಕ್ಕದು, ಬಟ್ ಮೈಕ್ರೋ ಆ್ಯಂಪಿಯರ್ಕ್ಕಿಂತ ದೊಡ್ಡದೇ. ಸೊ ಮೈಕ್ರೋ ಆ್ಯಂಪಿಯರ್ ವಿಲ್ ಬಿ ಕರೆಕ್ಟ್ ಆನ್ಸರ್. ಸೊ ಇದು 10^-6 ಇರುತ್ತೆ ಮೈಕ್ರೋ ಆ್ಯಂಪಿಯರ್, ಇದು 10^-3 ಇದೆ, ಇದು 10^+3 ಇರುತ್ತೆ ಗೈಸ್. ಸೊ ಇದು ತುಂಬ ದೊಡ್ಡದಾಗಿರುವಂಥ ಕ್ವಾಂಟಿಟಿ. ಸೊ ಇದರಲ್ಲಿ ತುಂಬ ದೊಡ್ಡದು ಕಿಲೋ ಆ್ಯಂಪಿಯರ್, ನೆಕ್ಸ್ಟು ಆ್ಯಂಪಿಯರ್, ದೆನ್ ಮಿಲಿ ಆ್ಯಂಪಿಯರ್, ದೆನ್ ಎಲ್ಲಕ್ಕಿಂತ ಚಿಕ್ಕದು ಮೈಕ್ರೋ ಆ್ಯಂಪಿಯರ್. ಸೊ ದ್ಯಾಟ್ಸ್ ವೈ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಸಿ, ದಟ್ ಈಸ್ ಮೈಕ್ರೋ ಆ್ಯಂಪಿಯರ್. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ ದ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಅ ಸಿಲಿಕಾನ್ ಡಯೋಡ್ ಈಸ್ ಅಬೌಟ್. ಸೊ ಒಂದು ಸಿಲಿಕಾನ್ ಡಯೋಡ್ ಇರುತ್ತೆ, ಅದರ ಮೇಲೆ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಆಗ್ತಿರುತ್ತೆ. ಓಕೆ, ಸೊ ಆ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ನ ವ್ಯಾಲ್ಯೂ ಎಷ್ಟು, ಇದು ಸ್ಟ್ಯಾಂಡರ್ಡ್ ಕ್ವಶನ್, ಇದೇ ಥರ ಕೇಳ್ತಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ 0.7 volts. ಸೊ ನಾನು ತುಂಬ ನಿಮಗೆ ಇದರಲ್ಲಿ ಟೆಕ್ನಿಕಲಾಗಿ ಹೇಳ್ತಿದ್ದೆ ಹೇಗಾಗುತ್ತೆ ಏನು ಅಂತ, ಬಟ್ ಅದನ್ನೆಲ್ಲ ಅವಶ್ಯಕತೆ ನಿಮಗಿಲ್ಲ. ಸೊ ನಿಮಗೆ ಜಸ್ಟ್ ಬೇಕಾಗಿರೋದು ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್. ಸೊ ದ್ಯಾಟ್ಸ್ ವೈ ನಿಮಗೆ ಸುಮ್ಮನೆ ಬರ್ಡನ್ ಮಾಡಬಾರ್ದು ಅಂತ ಅದನ್ನೆಲ್ಲ ನಾನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಅದಕ್ಕೆಲ್ಲ ತುಂಬ ಎಲೆಕ್ಟ್ರಾನಿಕ್ಸ್ ಓದಬೇಕಾಗುತ್ತೆ. ಸೊ ದ್ಯಾಟ್ಸ್ ವೈ ನಾನು ತುಂಬ ಸಿಂಪಲ್ ಆಗಿರೋ ಕ್ವಶನ್ಸ್ ಅಷ್ಟೇ ಇಲ್ಲಿ ಫ್ರೇಮ್ ಮಾಡಿದ್ದೀನಿ, ಮತ್ತು ಇವೇ ನಿಮ್ಗೆ ಕೇಳ್ತಾರೆ. ಸೊ ದ್ಯಾಟ್ಸ್ ವೈ ದೇರ್ ಇಸ್ ನೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಥಿಯರಿ ಬಿಹೈಂಡ್ ಆಲ್ ದೀಸ್ ಕ್ವಶನ್ಸ್. ಓಕೆ, ಸೊ 0.7 ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಏನಿರುತ್ತೆ 0.7 volt ಇರುತ್ತೆ. ಓಕೆ, ಸೊ ಇದನ್ನೆಲ್ಲ ನೀವು ಒಂದು ಕಡೆ ನೋಟ್ಬುಕ್ಕಲ್ಲಿ ಲಿಸ್ಟ್ ಮಾಡುತ್ತಾ ಇರಿ ಗೈಸ್, ಯಾಕಂದರೆ ಅಥವಾ ನೀವು ಪದೇ ಪದೇ ವೀಡಿಯೋಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಥವಾ ನಿಮ್ಮ ನೆನಪಲ್ಲಿ ಉಳಿಯುತ್ತೆ. ಓಕೆ, ಸೊ ಅ ಕ್ರಿಸ್ಟಲ್ ಡಯೋಡ್ ಈಸ್ ಯೂಸ್ಡ್ ಆಸ್. ಸೊ ಇಲ್ಲಿ ನೋಡಿ ಗೈಸ್, ಬೇಸಿಕ್ಕಾಗಿ ಅದೇ ಕ್ವಶನ್ ಇದೆ, ಬಟ್ ರಿಪೀಟೆಡ್ ಫಾರ್ಮ್ ಅಥವಾ ಬೇರೆ ಫಾರ್ಮ್ನಲ್ಲಿದೆ. ಅ ಕ್ರಿಸ್ಟಲ್ ಡಯೋಡ್ ಈಸ್ ಯೂಸ್ಡ್ ಆಸ್, ಒಂದು ಡಯೋಡನ್ನು ಹೇಗೆ ಯೂಸ್ ಮಾಡ್ಬೋದು, ಆ್ಯಸ್ ಆನ್ ಆ್ಯಂಪ್ಲಿಫೈಯರ್, ಆ್ಯಸ್ ಆನ್ ರೆಕ್ಟಿಫೈಯರ್, ಆ್ಯಸ್ ಆನ್ ಆಸಿಲೇಟರ್, ಆ್ಯಸ್ ಆನ್ ವೋಲ್ಟೇಜ್ ರೆಗ್ಯುಲೇಟರ್. ಹೇಗೆ ಯೂಸ್ ಮಾಡ್ತೀವಿ, ಆ್ಯಸ್ ಆನ್ ರೆಕ್ಟಿಫೈಯರ್, ಯಾಕಂದರೆ AC to DC ಕನ್ವರ್ಷನ್ನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಆ್ಯಸ್ ಆನ್ AC to DC ಕನ್ವರ್ಟರ್. ಸೊ ನಾವು AC to DC ಕನ್ವರ್ಟರ್ ಆಗಿ ಡಯೋಡನ್ನು ಯೂಸ್ ಮಾಡ್ತೀವಿ, ಆ್ಯಂಪ್ಲಿಫೈಯರ್ ಅಲ್ಲ, ಆಸಿಲೇಟರ್ ಅಲ್ಲ, ಮತ್ತು ವೋಲ್ಟೇಜ್ ರೆಗ್ಯುಲೇಟರ್ ಅಲ್ಲ. ಸೊ ದ್ಯಾಟ್ಸ್ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ ಬೇರೆ ಕ್ವಶನ್ಗೆ. ಓಕೆ, ಸೊ ಸಾರಿ, ಎನಿ ಐಡಿಯಲ್ ಕ್ರಿಸ್ಟಲ್ ಡಯೋಡ್ ಈಸ್ ಒನ್ ವಿಚ್ ಬಿಹೇವ್ಸ್ ಆ್ಯಸ್ ಅ ಪರ್ಫೆಕ್ಟ್ ಡ್ಯಾಶ್ ವೆನ್ ಫಾರ್ವರ್ಡ್ ಬಯಾಸ್ಡ್. ಸೊ ಫಾರ್ವರ್ಡ್ ಬಯಾಸ್ ಮಾಡಿದಾಗ ಒಂದು ಐಡಿಯಲ್ ಡಯೋಡ್ ಯಾವ ಥರ ಬಿಹೇವ್ ಮಾಡಬೇಕು, ಅದು ಕಂಡಕ್ಟರ್ ಆಗಿರುತ್ತಾ ಅಥವಾ ಇನ್ಸುಲೇಟರ್ ಆಗಿರುತ್ತಾ, ರೆಸಿಸ್ಟಿಂಗ್ ಮೆಟೀರಿಯಲ್ ಆಗಿರುತ್ತಾ ಅಥವಾ ಆ್ಯಂಪ್ಲಿಫೈಯಿಂಗ್ ಮೆಟೀರಿಯಲ್ ಆಗಿರುತ್ತಾ. ಸೊ ಇದು ಕರೆಕ್ಟ್ ಆನ್ಸರ್ ಇರೋದು ಕಂಡಕ್ಟರ್. ಸೊ ಅದು ಕಂಡಕ್ಟರ್ ಆಗಿ ಆ್ಯಕ್ಟ್ ಆಗುತ್ತೆ, ಅಂದರೆ ಜಾಸ್ತಿ ರೆಸಿಸ್ಟೆನ್ಸ್ ಅದು ಕರೆಂಟ್ ಫ್ಲೋಗೆ ಒಡ್ಡೋದಿಲ್ಲ, ಅದರಲ್ಲಿ ಈಸಿಲಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ದ್ಯಾಟ್ಸ್ ವೈ ಅದು ಕಂಡಕ್ಟರ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಆಪ್ಷನ್ ಎ, ದಟ್ ಈಸ್ ಕಂಡಕ್ಟರ್. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ದ ಲೀಕೇಜ್ ಕರೆಂಟ್ ಇನ್ ಅ ಕ್ರಿಸ್ಟಲ್ ಡಯೋಡ್ ಈಸ್ ಡ್ಯೂ ಟು. ಸೊ ಲೀಕೇಜ್ ಕರೆಂಟ್ ಅಂದರೆ ಗೈಸ್, ವೆನ್ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್, ದಟ್ ಈಸ್ ಆ್ಯನೋಡ್ನಿಂದ ಕ್ಯಾಥೋಡ್ಗೆ ಕರೆಂಟ್ ಫ್ಲೋ ಆಗುವಾಗ ಮೆಜಾರಿಟಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಆ ಮೆಜಾರಿಟಿ ಕರೆಂಟ್ ಬಿಟ್ಟು ಇನ್ನೊಂದು ಸ್ವಲ್ಪ ಲೈಟ್ ಆಗಿರುವಂಥ ಆಮೇಲೆ ಸ್ವಲ್ಪ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಅದನ್ನು ಲೀಕೇಜ್ ಕರೆಂಟ್ ಅಂತೀವಿ, ಅದು ಕ್ಯಾಥೋಡಿಂದ ಆ್ಯನೋಡ್ ಕಡೆ ಫ್ಲೋ ಆಗ್ತಾ ಇರುತ್ತೆ. ಸೊ ಆ ಲೀಕೇಜ್ ಕರೆಂಟ್ ಯಾರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಇವಾಗ, ಮೈನಾರಿಟಿ ಕ್ಯಾರಿಯರ್ಸ್, ಮೆಜಾರಿಟಿ ಕ್ಯಾರಿಯರ್ಸ್, ಜಂಕ್ಷನ್ ಕೆಪಾಸಿಟನ್ಸ್ ಆ್ಯಂಡ್ ನನ್ ಆಫ್ ದೀಸ್. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಮೈನಾರಿಟಿ ಕ್ಯಾರಿಯರ್ಸ್, ದಟ್ ಈಸ್
ಈಗ ಪಿ ಎನ್ ಜಂಕ್ಷನ್ ಇತ್ತಂದ್ರೆ ಮೆಜಾರಿಟಿ ಕರೆಂಟು ಎಲೆಕ್ಟ್ರಾನ್ಸ್ ಇಂದ ಆದ್ರೆ ಮೈನಾರಿಟಿ ಕರೆಂಟ್ಸ್ ಹೋಲ್ಸ್ನಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ದಾಟ್ಸ್ ವೈ ಮೈನಾರಿಟಿ ಕ್ಯಾರಿಯರ್ಸ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಆಪ್ಷನ್ ಎ. ಆಲ್ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ಇಫ್ ದ ಟೆಂಪರೇಚರ್ ಆಫ್ ಅ ಕ್ರಿಸ್ಟಲ್ ಡಯೋಡ್ ಇನ್ಕ್ರೀಸಸ್ ದೆನ್ ಲೀಕೇಜ್ ಕರೆಂಟ್. ಸೊ ಟೆಂಪರೇಚರ್ ಡಯೋಡ್ ಟೆಂಪರೇಚರ್ ಜಾಸ್ತಿ ಆದರೆ ಲೀಕೇಜ್ ಕರೆಂಟಿಗೆ ಏನಾಗುತ್ತೆ? ಸೊ ಆಬ್ವಿಯಸ್ಲಿ ಟೆಂಪರೇಚರ್ ಜಾಸ್ತಿ ಆದರೆ ಲೀಕೇಜ್ ಕರೆಂಟ್ ಕೂಡ ಜಾಸ್ತಿ ಆಗಬೇಕು. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್, ಬಿಕಾಸ್ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ ಪೇರ್ಸ್ ವಿಲ್ ಇನ್ಕ್ರೀಸ್. ಸೊ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ನ ಮೂಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಲೀಕೇಜ್ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವೈ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಇಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ದಟ್ ಈಸ್ ಲೀಕೇಜ್ ಕರೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ ಇಫ್ ದ ಡೋಪಿಂಗ್ ಲೆವೆಲ್ ಆಫ್ ಅ ಕ್ರಿಸ್ಟಲ್ ಡಯೋಡ್ ಈಸ್ ಇನ್ಕ್ರೀಸ್ಡ್ ದ ಬ್ರೇಕ್ ಡೌನ್ ವೋಲ್ಟೇಜ್ ವಿಲ್ ಡಿಕ್ರೀಸ್ ಇನ್ಕ್ರೀಸ್ ಆರ್ ಸಮಥಿಂಗ್ ವಾಟ್ ವಿಲ್ ಹ್ಯಾಪನ್. ಸೊ ಇವಾಗ ಏನು ಕೇಳ್ತಿದ್ದಾರೆ, ಡೋಪಿಂಗ್ ಲೆವೆಲ್ ಅಂತಂದರೆ ಈ ಪಿ ಮತ್ತು ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಮೆಟೀರಿಯಲ್ಸ್ ಇರುತ್ತಲ್ಲ, ಅದಕ್ಕೆ ನಾವು ಇಂಪ್ಯೂರಿಟೀಸನ್ನು ಆ್ಯಡ್ ಮಾಡಿರ್ತೀವಿ. ಸೊ ಅದನ್ನು ಡೋಪಿಂಗ್ ಅಂತೀವಿ. ಆಮೇಲೆ ಅದರಲ್ಲಿ ಲೆವೆಲ್ ಇರುತ್ತೆ, ಅಥವಾ ಎಷ್ಟು ಡೋಪಿಂಗ್ ಮಾಡಿದ್ದೀವಿ. ಸೊ ಅದರಲ್ಲಿ 10% ಇರುತ್ತೆ, 20% ಇರುತ್ತೆ. ಹಾಗೆ ನಾವು ಡೋಪಿಂಗ್ ಲೆವೆಲನ್ನು ಜಾಸ್ತಿ ಮಾಡಿದ್ರೆ ಈ ಬ್ರೇಕ್ಡೌನ್ ವೋಲ್ಟೇಜಿಗೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ವೋಲ್ಟೇಜ್ ಆ್ಯಕ್ಚುಲಿ ಕಡಿಮೆ ಆಗುತ್ತೆ, ಯಾಕಂದರೆ ಡೋಪಿಂಗ್ ಜಾಸ್ತಿ ಮಾಡೋದ್ರಿಂದ ಮೆಜಾರಿಟಿ ಮತ್ತು ಮೈನಾರಿಟಿ, ದಟ್ ಈಸ್ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸು ಜಾಸ್ತಿ ಆಗುತ್ತೆ ಡಯೋಡಲ್ಲಿ. ಸೊ ಅದು ಜಾಸ್ತಿ ಆಗೋದ್ರಿಂದ ಬ್ರೇಕ್ಡೌನ್ ವೋಲ್ಟೇಜ್ ಕಮ್ಮಿ ಆಗುತ್ತೆ, 0.7 ಇದ್ದರೆ 0.6 ಆಗುತ್ತೆ, 0.5 ಆಗುತ್ತೆ. ಸೊ ನಾರ್ಮಲ್ ಡಯೋಡಿಗೆಲ್ಲ 0.7 ಇರುತ್ತೆ, ಜೀನೋ ಡಯೋಡಿಗೆ ಅದು 0.5ವರೆಗೂ ಕಮ್ಮಿ ಆಗಿದೆ, ಯಾಕಂದರೆ ಅದರಲ್ಲಿ ಡೋಪಿಂಗ್ ಕಾನ್ಸಂಟ್ರೇಷನನ್ನು ಚೇಂಜ್ ಮಾಡ್ತೀವಿ. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಇಟ್ ಈಸ್ ಡಿಕ್ರೀಸ್ಡ್. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಅ ಕ್ರಿಸ್ಟಲ್ ಡಯೋಡ್ ಈಸ್ ಅ ಡ್ಯಾಶ್ ಡಿವೈಸ್. ಸೊ ಇದು ನೋಡಿ ಎಷ್ಟು ಸಿಂಪಲ್ ಆಗಿರುವಂಥ ಕ್ವಶನ್ ಇದೆ. ಕ್ರಿಸ್ಟಲ್ ಡಯೋಡ್ ಒಂದು ಡ್ಯಾಶ್ ಡಿವೈಸ್ ಅಂತ ಕೇಳ್ತಿದ್ದಾರೆ. ನಾನ್ ಲೀನಿಯರ್ ಡಿವೈಸ್, ಲೀನಿಯರ್ ಡಿವೈಸ್ ಅಥವಾ ಬಯೋಲೆಟ್ರಲ್ ಡಿವೈಸ್ ಇಲ್ಲ ಸಿಮೆಟ್ರಿಕ್ ಡಿವೈಸ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರ್ಬೋದು ನಾನ್ ಲೀನಿಯರ್ ಡಿವೈಸ್. ಸೊ ಲೀನಿಯರ್ ಡಿವೈಸ್ ಅಂದ್ರೆ ಏನು? ಲೀನಿಯರ್ ಡಿವೈಸ್ ಅಂತಂದ್ರೆ ಇನ್ಪುಟ್ ಚೇಂಜ್ ಆದ ಕೂಡಲೇ ಔಟ್ಪುಟ್ ತಕ್ಷಣ ಚೇಂಜ್ ಆಗಬೇಕು. ಅಂದರೆ ಇನ್ಪುಟ್ ಇನ್ಕ್ರೀಸ್ ಆದರೆ ಔಟ್ಪುಟ್ ಇನ್ಕ್ರೀಸ್ ಆಗಬೇಕು, ಔಟ್ಪುಟ್ ಇನ್ಪುಟ್ ಕಮ್ಮಿ ಆದರೆ ಔಟ್ಪುಟ್ ಕೂಡ ಕಮ್ಮಿ ಆಗಬೇಕು. ಸೊ ಇದು ಲೀನಿಯರ್. ನಾನ್ ಲೀನಿಯರ್ ಅಂತಂದರೆ ಇನ್ಪುಟ್ ಚೇಂಜ್ ಆದರೂ ಕೂಡ ಔಟ್ಪುಟ್ ಚೇಂಜ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೆ ನಾನ್ ಲೀನಿಯರ್ ಅಂತೀವಿ. ಆಮೇಲೆ ಡಯೋಡ್ ಇರೋದು ನಾನ್ ಲೀನಿಯರ್ ಟೈಪ್ ಆಫ್ ಮೆಟೀರಿಯಲ್ ಓನ್ಲಿ. ಓಕೆ, ಸೊ ಬಯೋಲೆಟ್ರಲ್ ಮತ್ತು ಸಿಮೆಟ್ರಿಕ್ ಅನ್ನೋದು ಏನೂ ಇರಲ್ಲ. ಸೊ ಇದರಲ್ಲಿ ಇವೆರಡು ಆಪ್ಷನ್ಸ್ ಇದೆ, ಐ ಮೀನ್ ಅರೈಸೇ ಆಗಲ್ಲ, ಡೌಟ್ಸ್ ಇದರಲ್ಲಿ ಇರಬಾರ್ದು. ಓಕೆ, ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ನಾನ್ ಲೀನಿಯರ್. ಸೊ ಇಲ್ಲಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ಸೊ 10th ಕ್ವಶನ್. ಸೊ ಇದು ಒಂಥರ ಅಪ್ಲೈ ಟೈಪ್ ಆಫ್ ಕ್ವಶನ್ ಇರುತ್ತೆ ಗೈಸ್. ಸೊ ವೆನ್ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಟು ದ ಆ್ಯನೋಡ್ ಆಫ್ ದ ಡಯೋಡ್ ದೆನ್ ವಾಟ್ ವಿಲ್ ಬಿ ದ ಕಂಡೀಷನ್ ಆಫ್ ಡಯೋಡ್. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ, ನಿಮಗೆ ಹಿಂದಿನ ಡಯಾಗ್ರಾಮ್ ಅಲ್ಲಿ ಕೂಡ ತೋರಿಸಿದ್ದೀನಿ. ಸೊ ಆ್ಯನೋಡ್ ಇರುತ್ತಲ್ಲ ಡಯೋಡ್, ಅದಕ್ಕೆ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ಡ್ ಅಂತ. ಸೊ ಇದು ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಈ ಥರನೇ ಕೇಳ್ತಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ದಟ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಅಂಡ್ ದೆನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ವೆನ್ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಈಸ್ ಕನೆಕ್ಟೆಡ್ ಟು ದ ಕ್ಯಾಥೋಡ್ ಆಫ್ ದ ಡಯೋಡ್ ದೆನ್ ವಾಟ್ ವಿಲ್ ಬಿ ದ ಕಂಡೀಷನ್. ಸೊ ಪಾಸಿಟಿವ್ ಟರ್ಮಿನಲ್ ತೊಗೊಂಡ್ಬಿಟ್ಟು ಕ್ಯಾಥೋಡ್ಗೆ ಕನೆಕ್ಟ್ ಮಾಡಿದ್ರೆ ಪಾಸಿಟಿವ್ ಟರ್ಮಿನಲ್ ಪಾಸಿಟಿವ್ ಆಗಿರುತ್ತೆ, ಕ್ಯಾಥೋಡ್ ನೆಗೆಟಿವ್ ಆಗಿರುತ್ತೆ. ಪಾಸಿಟಿವ್ ಟು ನೆಗೆಟಿವ್ ಕನೆಕ್ಷನ್ ಆದರೆ ರಿವರ್ಸ್ ಬಯಾಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಅದೇ ಕ್ವಶನ್ ಸರೈಸ್ ಆಗಿರೋದು. ಸೊ ರಿವರ್ಸ್ ಬಯಾಸ್ಡ್, ಫಾರ್ವರ್ಡ್ ಬಯಾಸ್ಡ್ ಅಲ್ಲ, ಬೋತ್ ಎ ಆ್ಯಂಡ್ ಬಿ ಅಂತೂ ಆಗೋಕ್ಕಾಗಲ್ಲ. ಸೊ ನನ್ನದ್ದು ಆಗೋಂತರೂ ಅಲ್ಲ, ದೆನ್ ಇಟ್ ವಿಲ್ ಬಿ ರಿವರ್ಸ್ ಬಯಾಸ್ಡ್. ಸೊ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ರಿವರ್ಸ್ ಬಯಾಸ್ಡ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಸೊ ಅಪ್ಲೈ ಟೈಪ್ ಆಫ್ ಕ್ವಶನ್ಸ್ ಅಂತ ಇದಕ್ಕಂತಾರೆ ಗೈಸ್. ಸೊ ಇದರಲ್ಲಿ ಸ್ವಲ್ಪ ಟ್ರಿಕಿ ಆಗಿರುತ್ತೆ ಕ್ವಶನ್ಸ್, ನಿಮಗೆ ಸ್ವಲ್ಪ ಲೆಂದಿಯಾಗಿ ಕೊಟ್ಟಿರ್ತಾನೆ, ಇದನ್ನು ಓದಿ ಅನಲೈಸ್ ಮಾಡಿ ಆಪ್ಷನನ್ನು ಚೂಸ್ ಮಾಡಬೇಕು. ಓಕೆ, ಸೊ ಕರೆಕ್ಟಾಗಿ ಫಸ್ಟ್ ಕ್ವಶನ್ ಓದಬೇಕು ಗೈಸ್. ಸೊ ಅಲೆಕ್ಸ್ ಹ್ಯಾಸ್ ಅ ಡಯೋಡ್. ಸೊ ಅಲೆಕ್ಸ್ ಅನ್ನೋ ಒಬ್ಬ ವ್ಯಕ್ತಿ, ಅವನ ಹತ್ರ ಒಂದು ಡಯೋಡ್ ಇದೆ ಆ್ಯಂಡ್ ಅ ಬಲ್ಬ್. ಸೊ ಅವನ ಹತ್ರ ಒಂದು ಡಯೋಡ್ ಮತ್ತು ಬಲ್ಬ್ ಇದೆ. ಸೊ ನಾವು ಇಫ್ ಈ ಈಸ್ ಕನೆಕ್ಟಿಂಗ್ ದ ಬಲ್ಬ್ ಥ್ರೂ ಡಯೋಡ್, ಅಂದರೆ ಬಲ್ಬಿಗೆ ಅವನು ಡಯೋಡಿಂದ ಪವರ್ ಸಪ್ಲೈ ಕನೆಕ್ಟ್ ಮಾಡ್ತಿದ್ದಾನೆ. ಸೊ ಇನ್ ಆರ್ಡರ್ ಟು ಗ್ಲೋ ಇಟ್ ಪ್ರಾಪರ್ಲಿ, ಅದನ್ನು ಕರೆಕ್ಟಾಗಿ ಗ್ಲೋ ಮಾಡಬೇಕಂದ್ರೆ ಹೌ ಯು ಶುಡ್ ಕನೆಕ್ಟ್ ದ ಬ್ಯಾಟ್ರಿ ವಿತ್ ಡಯೋಡ್ ಟರ್ಮಿನಲ್. ಸೊ ನಿಮಗೆ ಒಂದು ಚಿಕ್ಕ ಸಿನಾರಿಯೋ ನೋಡಿ, ಇಲ್ಲಿ ಇಲ್ಲಿ ಬಲ್ಬ್ ಇದೆ, ಸೊ ಇಲ್ಲಿ ಡಯೋಡ್ ಇದೆ, ಈ ಬಲ್ಬು ಡಯೋಡಿಂದ ಕನೆಕ್ಟ್ ಆಗ್ತಿದೆ, ಆಮೇಲೆ ಇದಕ್ಕೆ ಬ್ಯಾಟ್ರಿ ಸಪ್ಲೈ ಕನೆಕ್ಟ್ ಆಗ್ತಿದೆ. ಓಕೆ, ಸೊ ಇಲ್ಲಿ ಬ್ಯಾಟ್ರಿ ಇದೆ. ಸೊ ಇದು ಈ ಥರ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಇದೆ.
ಸೊ ಇದರಲ್ಲಿ ಎರಡು ಬ್ಯಾಟ್ರಿಗೆ ಎರಡು ಟರ್ಮಿನಲ್ ಇರುತ್ತೆ, ಒಂದು ಉದ್ದನೇದು ಇನ್ನೊಂದು ಗಿಡ್ನೇದು. ಓಕೆ, ಸೊ ಉದ್ದ ಮತ್ತು ಸ್ವಲ್ಪ ಲೆಂತ್ ಕಮ್ಮಿ ಇರೋದಿರುತ್ತೆ. ಸೊ ಇದರಲ್ಲಿ ಇದು ಹೈಟ್ ಆಗಿರೋದನ್ನ ಪಾಸಿಟಿವ್ ಟರ್ಮಿನಲ್ ಅಂತೀವಿ, ಸ್ವಲ್ಪ ಗಿಡಗಿರೋದನ್ನ ನೆಗೆಟಿವ್ ಟರ್ಮಿನಲ್ ಅಂತೀವಿ. ಸೊ ಇದನ್ನ ಅವನು ಡಯೋಡ್ ಹೇಗೆ ಕನೆಕ್ಟ್ ಮಾಡಬೇಕು ಅಂದರೆ ಜಾಸ್ತಿ ಕರೆಂಟ್ ಇಲ್ಲಿ ಹೇಗಿದೆ ಗೈಸ್ ಅಂದರೆ ಜಾಸ್ತಿ ಕರೆಂಟ್ ಫ್ಲೋ ಆಗಬೇಕಂದ್ರೆ ಇದು ಡಯೋಡು ಫಾರ್ವರ್ಡ್ ಬಯಸ್ ಆಗಿರ್ಬೇಕು. ಫಾರ್ವರ್ಡ್ ಬಯಸ್ ಅಂದರೆ ಆ್ಯನೋಡ್ಗೆ ಅದು ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಕನೆಕ್ಟ್ ಆದರೆ ಮಾತ್ರ ಆ್ಯನೋಡ್ ಇದು ಡಯೋಡ್ ಫಾರ್ವರ್ಡ್ ಬಯಸ್ ಅಲ್ಲಿರುತ್ತೆ. ಸೊ ದಟ್ಸ್ ವೈ ಆಪ್ಷನ್ಸ್ ನೋಡಿ, ಕನೆಕ್ಟ್ ಆ್ಯನೋಡ್ ವಿತ್ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ, ಎಸ್ ಇಟ್ ಈಸ್ ಕರೆಕ್ಟ್. ಸೊ ಕನೆಕ್ಟ್ ಆ್ಯನೋಡ್ ವಿತ್ ನೆಗೆಟಿವ್ ಟರ್ಮಿನಲ್, ಇಲ್ಲ ನೆಗೆಟಿವ್ ಟರ್ಮಿನಲ್ ಆ್ಯನೋಡ್ ಕನೆಕ್ಟ್ ಮಾಡಿದ್ರೆ ಅದು ರಿವರ್ಸ್ ಬಯಸ್ ಆಗುತ್ತೆ, ಕರೆಂಟ್ ಫ್ಲೋ ಆಗಲ್ಲ. ಸೊ ಬೋತ್ ಆ್ಯಂಡ್ ಬಿ ಅಲ್ಲ, ನನ್ನ ಅಬ್ಸಾರ್ಬ್ ಕೂಡ ಅಲ್ಲ. ಸೊ ದಟ್ಸ್ ವೈ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ವೇರ್ ವಿಲ್ ಬಿ ಕನೆಕ್ಟಿಂಗ್ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ವಿತ್ ದಟ್ ಈಸ್ ಆ್ಯನೋಡ್ ಆಫ್ ದ ಡಯೋಡ್, ಸೊ ದಟ್ ಮ್ಯಾಕ್ಸಿಮಮ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ದಟ್ ಡಯೋಡ್. ಆಲ್ ರೈಟ್, ಸೊ ದಿಸ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಎ. ಓಕೆ, ಸೊ ವಿಲ್ ಮೂವ್ ಟು ದ ಎಂಡ್ ಆಫ್ ಅವರ್ ಸೆಷನ್ ನಾವು. ಸೊ ಓಕೆ, ಸೊ ಇವಾಗ ಇಷ್ಟೆಲ್ಲ ಆಯಿತು ಗೈಸ್ ಡಯೋಡ್ ಬಗ್ಗೆ. ಸೊ ಇದರಲ್ಲಿ ಲಾಸ್ಟ್ ನಾನೆಲ್ಲ ಹೇಳಿರೋ ಕ್ವಶನ್ಸ್ ಎಲ್ಲ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಬಂದಿರೋದಿದೆ. ಸೊ ಇದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಡಯೋಡ್ ಅಂತ ಟಾಪಿಕ್ ಮಾಡ್ಕೊಳ್ಳಿ, ಅದರಲ್ಲಿ ಈ ಕ್ವಶನ್ಸ್ ಎಲ್ಲ ನೋಟ್ ಮಾಡಿ ಅದನ್ನು ಪದೇ ಪದೇ ರಿವಿಷನ್ ಮಾಡ್ತಾ ಇರಿ. ಯಾಕಂದರೆ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸು ತುಂಬ ಈಸಿಯಾಗಿ ನೆನಪುಳಿಯಲ್ಲ. ಸೊ ಸ್ವಲ್ಪ ರಿವಿಷನ್ ಇದ್ದರೆ ನೀವು ಈಸಿಯಾಗಿ ಇದನ್ನು ಎಕ್ಸಾಮ್ಸಲ್ಲಿ ಮಾರ್ಕ್ ಮಾಡ್ಬೋದು. ಸೊ ಐ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಮತ್ತು ಕಂಟೆಂಟ್ ಕೂಡ ಒಳ್ಳೇದು ಅನಿಸಿದೆ. ಸೊ ನಿಮಗೆ ಕಂಟೆಂಟ್ ಒಳ್ಳೆಯದು ಅನಿಸಿದರೆ ಪ್ಲೀಸ್ ಗೈಸ್ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.